ಈಗ ನಾನು ಮೊನ್ನೆ ಪ್ರತಿ ಪ್ರೌಢಶಾಲೆಗೂ ವಿಸಿಟ್ ಮಾಡಿದ್ದೆ, ನಾನು ಪ್ರತಿ ಶಾಲೆಗೂ ವಿಸಿಟ್ ಮಾಡಿದ್ದೆ. ನಾನು ಹೋಗಿದ ತಕ್ಷಣ ಸ್ಟ್ರೆಂತ್ ಕೇಳ್ತೀನಿ, ಸ್ಟ್ರೆಂತ್ ಎಷ್ಟು ಅಂತ ಕೇಳ್ತೀನಿ. ಎಸ್ ಎಲ್ ಸಿ 22 23 24 ಅಂತ ಹೇಳ್ತಾರೆ. 25 ಬೇಕೇ ಬೇಕು ನಿಮ್ಗೆ ಅರ್ಥ. ಆ 25 ತುಂಬಲಿಕ್ಕೆ ಎಲ್ಲೋ ಓದೋರ್ನ ಹುಡ್ಕೊಂಡ್ಬಂದು ಹಾಕಂತಾರೆ ಪಾಪ ಇವರು, ಇವ್ರು ಫುಲ್ಫಿಲ್ ಮಾಡ್ಲಿಕ್ಕೆ, ಎರಡ್ ಇರ್ಬೋದು ಎಲ್ಲ ಮಾಡ್ಲಿಕ್ಕೆ. ಇದೆಲ್ಲ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಅವೇರ್ನೆಸ್ ಕಮ್ಮಿ ಆಗ್ತಿದೆಯೋ ಇಲ್ಲ ಸರ್ಕಾರಿ ಶಾಲೆಗಳು ಕಂಡು ಮಾಡ್ತಾರೋ ಅಂತ ಅರ್ಥ ಆಗ್ತಲ್ಲ. ಸೊ 100% ದೇಶದ 100% ತರಬೇಕು. ಬಟ್ ಏನ್ ಗೊತ್ತ, ಇದು ಕೊರತೆ ಏನ್ ಹೇಳಿ, ಮಾಹಿತಿ ಕೊರತೆ, ಅವೇರ್ನೆಸ್ ಬೇಕು. ನಾನೇನ್ ಹೇಳಿದೀನಿ, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳಿದೀನಿ. ಯಾಕೆ ಖಾಸಗಿ ಶಾಲೆ ಮಾರ್ಕೆಟಿಂಗ್ ಮಾಡ್ತಾರೋ, ನೀವ್ ಮಾರ್ಕೆಟ್ ಮಾಡಿ, ನಿಮ್ಮ ಏನ್ ಬಂದಿದೆ ಪರ್ಸೆಂಟೇಜ್ ನ ನಿಮ್ಮ ಮನೆ ಮನೆ ಕರ್ಪತ್ರ ಕಳಿಸಿ, ಹೋಗಿ ಮಾತಾಡಿ, ಮಕ್ಕಳ ಕನ್ವಿನ್ಸ್ ಮಾಡಿ ಅಂತ ಹೇಳಿದೀನಿ. ಖಂಡಿತವಾಗ್ಲೂ ನನ್ಗೆ ಎಲ್ಲ ಭಾಷೆ ಕೊಟ್ಟಿದ್ದಾರೆ, ನನ್ಗೆ ಎಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ಸರಿ 100% ಉತ್ತಮ ರಿಸಲ್ಟ್ ತರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸರ್ಕಾರದ ಹಂತದಲ್ಲಿ, ಸರ್ಕಾರದ ಹಂತದಲ್ಲಿ ಗುಣಮಟ್ಟದ ಶಾಲೆಗಳನ್ನ, ಗುಣಮಟ್ಟದ ಒಂದು ಎಜುಕೇಶನ್ ಕೊಡದೇ ಇದ್ರೆ ಭಯ ಏನೇ ಅದು ಬೇಸಿಕ್ ಅಡ್ವರ್ಟ್ ಆಗ್ತಾರ. ಅದೇ ಲಾಸ್ಟ್ ಟೈಮ್ ಹೇಳಿದ್ರು ಸರ್, ಆಗಿದೆ ಅಂತ ಸ್ಕೂಲ್ ಇದೆ, ಒಳ್ಳೆ ಪಾಠ ಮಾಡಿದ ಸ್ಕೂಲ್ ಇದೆ. ಈ ಮಾಟ ಮಾಡ್ತಾ ಇರೋದಕ್ಕೆಲ್ಲ ರಾಜಕಾರಣಿಗಳು ಅಲ್ಲ, ಖಂಡಿತವಾಗ್ಲೂ ನನ್ನ ಆಡಳಿತದಲ್ಲಿ ಅದನ್ನ ತೆಗೆದಿದೀವಿ, ಆಲ್ಮೋಸ್ಟ್ ಒಂದು ಮಟ್ಟಕ್ಕೆ ತೆಗೆದಿದೀವಿ. ಸಾಕಷ್ಟು ಶಾಲೆ ಹೆಸರು ಹೇಳ್ತೀನಿ, ಅದೆಲ್ಲ ದುರಂಕಾರ ತೆಗೆದಿದೀವಿ ನಾವು. ಯಾಕಂತಂದ್ರೆ ನಾನೇ ನನ್ ಬಿಟ್ರೆ ಯಾರಿಲ್ಲ ಅನ್ನೋರು, ನಾನೇ ಇನ್ಕ್ಲೂಡ್ ನಾನೇ ಆಗ್ಲಿ ಬಿಡಿ, ನಾನೇ ಅಂತಂದ್ರೆ ನನ್ನ ನಾಳೆ ಇಲ್ಲ ಅರ್ಥ ಮಾಡ್ಕೊಂಡು, ನಾನೇ ಅನ್ನೋದು ಇಲ್ಲ. ಬಟ್ ಕೆಲವು ಇದನ್ನ ತೆಗೆದಿದೀವಿ, ನನ್ನ ಅವಧಿ ತೆಗೆದಿದ್ವಿ ಸರ್. ನನಗಿನ್ನೂ ಸಮಾಧಾನ ಇಲ್ಲ, ನಿಮ್ಮ ನನಗಿನ್ ಸಮಾಧಾನ ಇನ್ನೂ ಉತ್ತಮ ಆಡಳಿತಕ್ಕೆ ನಾನು ಹೆಚ್ಚು ಮಟ್ಟ ಕೈ ಹಾಕ್ತೀನಿ, ಖಂಡಿತ ಕೈ ಹಾಕ್ತೀನಿ. ಸರ್ಕಾರ ಅಂದಲ್ಲಿ ಕೇಳ್ತಿದ್ದೀನಿ, ನೆನ್ನೆ ಕೂಡ ನನಗೂ ಡಿಡಿಸಿದ್ರೆ ತುಂಬ ನಡೀತು, ಏನು ಗೆಸ್ಟ್ ಲೆಕ್ಚರ್ ಕೊಡಿ ಅಂತ. ಎಲ್ಲೆಲ್ಲಿ ಇಲ್ವೋ 45 ಜನ ಮಕ್ಕಳು ಇಲ್ಲಿದ್ದಾರೆ, ಅವ್ರಿಬ್ಬರು ಇಬ್ಬರೇ ಇದ್ದಾರೆ, ಒಂದೊಂದು ಕೊಡಿ ಅಂತ ಕೇಳಿದ್ದೀನಿ. ಸೋಮವಾರ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 45 ಮಕ್ಕಳ ಜಾಗದಲ್ಲಿ ಇಬ್ರು ಮಕ್ಕಳು ಇಬ್ಬರ ಜೊತೆ ಹೆಂಗ್ ಮಾಡಿದ್ರೆ ಮಾಡ್ಕೊಳ್ತಾನೆ? ಅಟ್ಲೀಸ್ಟ್ ಒಂದೊಂದು ಕೊಡಿ ಅಂತ ಕೇಳ್ತಿದ್ದೀನಿ. ಇಲ್ಲ ಫುಲ್ಫಿಲ್ ಮಾಡಿದ್ದಾರೆ, ಆಲ್ಮೋಸ್ಟ್ ಒಂದು 20-28 ಕೊಟ್ಟಿದ್ದಾರೆ, ನಂಗೆ ಇನ್ನೂ ಸಾಲದ ಅಂತ ಕೇಳಿದ್ದೀನಿ. ನಾನು 57-58 ಕೊಡ್ತೀನಿ ತಪ್ಕೊಂಡಿದ್ದಾರೆ ಸರ್, ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಮಾಡ್ಕೊ. ಉತ್ತಮ ಆಡಳಿತಕ್ಕೆ ಸ್ಪಂದನೆ ಬೇಕಷ್ಟೇ. ಸಿಡಿ ಪಾಪಿಸ ಯಾತ್ರ ಬಂದಿದೆಯಲ್ಲ, ನಲ್ಲೊಂದು ನಾನ್ಸಮ್ ಬಿಲ್ಡಿಂಗ್ ಬಂದಿದೆಯಲ್ಲ, ಬಂದಿದೆಯಲ್ಲ, ಇಲ್ಲ ಫಿಕ್ಸ್ ಆಯ್ತಲ್ಲ, ಫಿಕ್ಸ್ ಆಗಿದೆ, ಫಿಕ್ಸ್ ಆಗಿದೆ. ನಲ್ಲೂ ನಾನ್ಸಮ್ ಬಿಲ್ಡಿಂಗ್, ನಲ್ಲೂ ನಾನ್ಸಮ್ ಬಿಲ್ಡಿಂಗ್ಗೆ ಫಿಕ್ಸ್ ಆಯ್ತು ಆಲ್ರೆಡಿ, ಅಗ್ರಿಮೆಂಟ್ ಆಯಿತು, ಸೈನ್ ಮಾಡ್ಕೊಟ್ಟಿದ್ದೀನಿ, ಅದಾದ್ರೆ ಶಿಫ್ಟ್ ಆಯ್ತು, ಶಿಫ್ಟ್ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ, ಶಿಫ್ಟ್ ಆಗ್ತದೆ. ನಾನು ಇವತ್ತು ಇನ್ನೂ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ, ಅದು ಇದು ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಲಿಕ್ಕೆ ಬಂದಿದೆ, ಇಲ್ಲಿ ಗ್ರಾಮಾಂತರ ಪಕ್ಕದಲ್ಲಿ, ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಜೇನ್ ಸ್ಕೂಲ್ ಪಕ್ಕದಲ್ಲಿ ಅಲ್ಲಿ ತೆರವು ಮಾಡ್ತದೆ, ಇವತ್ತು ಜಾಗ ತೆರವು ಮಾಡ್ತದೆ, ಹೋಗಿದ್ದಾವೆ ಜೆ ಸಿ ಬಿ ಎಲ್ಲ ಹೋಗಿದ್ದಾವೆ, ತೆರವು ಮಾಡ್ತಾ ಕ್ಲೀನ್ ಮಾಡಿ ಪ್ರಪೋಸಲ್ ಕೊಟ್ಟರೆ ಅಮೌಂಟ್ ಕೊಡ್ತಾರೆ. ಈ ವ್ಯವಸ್ಥೆ ಸ್ಟಾರ್ಟ್ ಮಾಡ್ತಾ ಇದೆ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಗ್ರೂಪ್ ರೇಷನ್ ಕಟ್ಟಲಿಕ್ಕೆ. ಸರ್ಕಾರ ಅಂದ್ರೆ ಗಲಾಟೆ ಮಾಡ್ತಿದ್ದೀವಿ, ಫೈಟ್ ಮಾಡ್ತಿದ್ದೀವಿ. ಇವತ್ತೇನು ಕ್ಯಾಬಿನೆಟ್ ಏನು ಡಿಸಿಷನ್ ಆಗುತ್ತೆ ಗೊತ್ತಿಲ್ಲ, ಕ್ಯಾಬಿನೆಟಲ್ಲಿ ನೋಡ್ಬೇಕು ಅದ್ರಂತ ಅಂತ ಪಕ್ಕ ನಾವು ಮಾಡ್ಕೊಡೋದು. ಇವತ್ತು ಡಿಸೈಡ್ ಆಗುತ್ತೆ ಸ್ನೇಹಿತರೆ, ಇವತ್ತು 1 ಗಂಟೆ ಇಲ್ಲ 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 ಇವತ್ತು ಡಿಸೈಡ್ ಆಗುತ್ತೆ. ಇವತ್ತು ಸ್ಥಳೀಯ ಎಲೆಕ್ಷನ್ಸ್ ಎಷ್ಟು ಬ್ಯಾಲೆನ್ಸ್ ಇರ್ತದ್ರೆ ಅಷ್ಟು ಇಷ್ಟಿಲ್ಲ. ಇವರು ಲಾಯರ್ನ ಇಟ್ಟು ಇವತ್ತು ಮಾಡಿ ಕ್ಲೋಸ್ ಮಾಡಿ ಇವತ್ತು ನಿರ್ಧಾರ ತಗೊಂಡು ಸರ್ಕಾರ ಅಂತ ತೀರ್ಮಾನ ತಗೊಂತವ್ರೆ. ಕ್ಯಾಬಿನೆಟ್ ಅಲ್ಲಿ ಪಾಯಿಂಟ್ ಅದೇ ಪಾಯಿಂಟ್ ಇದೆ, ಕ್ಯಾಬಿನೆಟ್ ಪಾಯಿಂಟ್ ಅದೇ ಇವತ್ತು. ಏನಳಿ ಇದ್ರಲ್ಲಿ ಟಿ ಪಿ ಜೆಪಿ ಮಾಡ್ಲೇಬೇಕು ಸರ್, ಒಬ್ಬನ ಕೈಲಿ ಆಗ್ತಾ ಇಲ್ಲ ಟೀಮ್ ಇಲ್ಲದೆ, ವಿಥೌಟ್ ಟೀಮ್ ಎಮ್ ಎಲ್ ಎ ಕೈಲಿ ಆಗ್ತಾ ಇಲ್ಲ. ಎಲ್ಲ ಕಡೆ ನಾವೇ ಇರ್ಬೇಕು ಆಗ್ತದೆ, ಅಟ್ಲೀಸ್ಟ್ ಅವ್ರು ಕೊಂಡು ಇವ್ರು ಕೊಂಡು ಜಾಯಿನ್ ಆದ್ರೆ ಜನ ಕೆಲಸ ಮಾಡ್ಬೋದು. ಇಲ್ಲ ಈ ಈ ಸರಿ ಅದಕ್ಕೆ ಆದ್ಯತೆ ಕೊಟ್ಟಿಲ್ಲ. ಇಲ್ಲ ಖಂಡಿತ ಓಕೆ, ಅದ್ರ ಬಗ್ಗೆ ನಾನು ಮಾತಾಡಕ್ ಆಗಲ್ಲ, ನೇರವಾಗಿ ಅನ್ಕೊಳ್ತೀನಿ. ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಟಿ ಪಿ ಜೆಡ್ಪಿ ಎಮ್ ಎಲ್ ಎ ಟೀಮ್ ಇದ್ರೆ ಖಂಡಿತವಾಗ್ಲೂ ಜೊತೆಗಿದ್ರೆ ಒಂದು ಉತ್ತಮ ಆಡಳಿತ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ, ಮೈ ಒಪಿನಿಯನ್. ಸೋ ಅದರಿಂದ
ಆಗ್ಬೋದಾ? ಥ್ಯಾಂಕ್ ಯು.